ಒಂದು ನಿಮಿಷ ಅಲ್ಲಿ ಅವರು ಪ್ಲೇ ಮಾಡಬೇಕು ಮ್ಯೂಸಿಕ್ಕನ್ನು. ಸೊ ಅಲ್ಲಿವರೆಗೂ ಸಂಜಿತ್ ಅವ್ರ ಹತ್ರ ಒಂದು ನಿಮಿಷ ಮಾತಾಡೋಂಥ ಕಾಲಾವಕಾಶ ಎಲ್ಲ ಅಪ್ಪು ಅಭಿಮಾನಿಗಳು ನನಗೆ ಕೊಡಬೇಕು ಪ್ಲೀಸ್. ಥ್ಯಾಂಕ್ ಯು ಫ್ಯಾನ್ಸ್, ಥ್ಯಾಂಕ್ ಯು ಸಂಜಿತ್. ನಾನಾಗಲೇ ಹೇಳ್ದಂಗೆ ಗೊತ್ತು ನಮಗೆಲ್ರಿಗೂ ಇಲ್ಲಿ ನಿಂತು ಮಾತಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ನೀವು ಸರ್ಗೋಸ್ಕರ ಒಂದು ಸ್ಪೆಷಲಾಗಿರುವಂಥ ಹಾಡನ್ನು ಹಾಡಿದ್ದೀರಾ, ನಿಮ್ಗೆ ಎಷ್ಟು ಸಂತೋಷ ಇದೆ ಅವ್ರಿಗೆ ಧ್ವನಿಯಾಗಿರೋದು? ಐ ಆಮ್ ವೆರಿ ಗ್ರೇಟ್ಫುಲ್ ಅಷ್ಟೇ, ನನಗೆ ಏನು ಹೇಳೋದು ಬರೋದು ಇಲ್ಲ. ನಾನು ಮಳ್ಳಿನ ಥರ ಮಾತಾಡ್ತೀನಿ, ಸೊ ಮಾತಾಡಲ್ಲ. ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ಹಿಮ್, ಹೇಗೆ ಆ್ಯಸ್ ಆ್ಯಸ್ ಅನ್ ಆರ್ಟಿಸ್ಟ್ ಹೇಗೆ ಇರಬೇಕು ಅನ್ನೋದು ಕಲ್ತಿದ್ದೀನಿ. ಸೊ ಇನ್ಫ್ಯಾಕ್ಟ್ ನಾವು ನಟ ಸಾರ್ವಭೌಮ ಚಿತ್ರದ ಕಾರ್ಯಕ್ರಮ ಮಾಡಿದಾಗ ವೇದಿಕೆ ಮೇಲೆ ಅಪ್ಪು ಸರ್ ಹೇಳಿದರು ಅವರಿಗೆ ಇವ್ರು ಹಾಡಿದಂಥ ಶಾಕುಂತಲೆ ಸಿಕ್ಕಳು ಹಾಡು ಎಷ್ಟು ಇಷ್ಟ ಅಂತ. ಖಂಡಿತವಾಗ್ಲೂ ನೀವೆಲ್ಲರೂ ನೋಡಿರ್ತೀರ ಅವರ ಜೊತೆ ಅವ್ರು ಆ್ಯಕ್ಚುಲಿ ಆ ಹಾಡನ್ನು ಹಾಡಿದರು. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಲೆ ಎಲ್ಲಿದೆ, ಕಲಾವಿದರು ಎಲ್ಲಿದೆ, ಅವರನ್ನು ಅವರು ಮೊದಲು ಬಹಳ ಪ್ರೀತಿಯಿಂದ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಅವ್ರು ಮಾತಾಡಿಸ್ತಾ ಇದ್ರು. ಆ್ಯಂಡ್ ಅವ್ರಿಗೋಸ್ಕರ ಇವತ್ತು ಧ್ವನಿಯಾಗಿದ್ದಾರೆ ಅವರು ಸಲಾಮ್ ಸೋಲ್ಜರ್ ಹಾಡಿನ ಮೂಲಕ. ಆ್ಯಂಡ್ ಸಂಜಿತ್, ನಿಮ್ಮನ್ನು ಹೆಚ್ಚು ಕಾಯಿಸಲ್ಲ, ಎಲ್ಲರೂ ಕಾಯ್ತಾ ಇದ್ದಾರೆ ಆ ಹಾಡನ್ನು ವೇದಿಕೆ ಮೇಲೆ ನಮಗೋಸ್ಕರ.